ಕಿತ್ತಲೆ ಹಣ್ಣು ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಕಿತ್ತಲೆ ಹಣ್ಣಿನ ಸಿಪ್ಪೆ ಸಹ ಕಾಣಿಸ್ತಾ ಇದೆ. ಏನು ಅಡುಗೆ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ಕಿತ್ತಲೆ ಸಿಪ್ಪೆ ಗೊಜ್ಜನ್ನು ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಚಳಿಗಾಲದಲ್ಲಿ ಹೇರಳವಾಗಿ ನಮಗೆ ಕಿತ್ತಲೆ ಹಣ್ಣು ಸಿಗುತ್ತೆ. ಕಿತ್ತಲೆ ಹಣ್ಣು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕದೆ ಅದರಲ್ಲಿ ರುಚಿಯಾಗಿರುವಂತಹ ಈ ಗೊಜ್ಜನ್ನು ಮಾಡಿ ನೋಡಿ, ಅಥವಾ ಚಟ್ನಿಯನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈ ಆರೋಗ್ಯಕರವಾದಂತಹ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎರಡು ಕಿತ್ತಲೆ ಹಣ್ಣನ್ನು ತಗೊಂಡಿದ್ದೀನಿ, ಹಣ್ಣಾಗಿರುವಂತಹ ಎರಡು ಕಿತ್ತಲೆ ಹಣ್ಣು. ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ. ಹಣ್ಣು ತಿನ್ನೋದಕ್ಕೆ ನಮ್ಮನೇಲಿ ಮಕ್ಕಳು ಕಾಯ್ತಾ ಇದ್ದಾರೆ, ಸೊ ನಾನು ಬೇಗ ಬೇಗ ಸಿಪ್ಪೆಯನ್ನು ತೆಗೆದು ಹಣ್ಣನ್ನು ಅವರಿಗೆ ಕೊಡ್ತೀನಿ. ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಯುನೀಕ್ ಆಗಿರುವಂತಹ ರೆಸಿಪಿ ಅಂತ ಅನ್ನಿಸ್ಬೋದು. ಇದು ಒಂದು ಹಳೆಯ ಕಾಲದ ಮಲೆನಾಡಿನ ಸಾಂಪ್ರದಾಯಿಕವಾದಂತಹ ಅಡುಗೆ. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ತಿನ್ನುವಾಗ ಬಾಯಿಗೆ ಸಿಗಬಾರ್ದು, ಅಷ್ಟು ಚಿಕ್ಕ ಚಿಕ್ಕದಾಗಿ ಹೋಳುಗಳಿದ್ದರೆ ಚೆನ್ನಾಗಾಗತ್ತೆ, ಸ್ವಲ್ಪ ಕಹಿ ಇರುತ್ತಲ್ಲ ಇದರಲ್ಲಿ. ಹಾಗಾಗಿ ಎರಡು ಸಿಪ್ಪೆ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನನಗೆ ಇಷ್ಟು ಸಿಪ್ಪೆ ಸಿಕ್ಕಿದೆ. ಇವಾಗ ಗೊಜ್ಜನ್ನು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಎರಡು ತುಂಡಿನಷ್ಟು ಹಸಿ ಅರಿಶಿಣವನ್ನು ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಪಾಟ್ನಲ್ಲಿ ಬೆಳೆದಿರುವಂತಹ ಅರಿಶಿಣ, ಅರಿಶಿಣದ ಕೊಂಬು. ಅದನ್ನು ಈ ರೀತಿ ತುರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕೊಂಬಿದ್ದರೆ ಹಾಕಿ, ಇಲ್ಲ ಅಂದರೆ ನೀವು ಅರಿಶಿಣದ ಪುಡಿಯನ್ನೇ ಹಾಕ್ಬೋದು. ಇದು ನಮ್ಮನೇಲಿ ಸಿಪ್ಪೆ ಗೊಜ್ಜಿಗೆ ಹಸಿ ಅರಿಶಿಣವನ್ನು ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಒಳ್ಳೆ ಪರಿಮಳ ಆಗಿ ಚೆನ್ನಾಗಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಕೊಟ್ಟಿದ ತಕ್ಷಣ ಇಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ತುರ್ದಿರುವಂತಹ ಹಸಿ ಅರಿಶಿಣದ ಕೊಂಬೇನಿದೆ ಅದನ್ನು ಹಾಕ್ತಾ ಇದ್ದೀನಿ. ಇದು ಒಂದು ಅದ್ರ ಪರಿಮಳ ಆಗೋದೊಂದೇ ಅಲ್ಲ, ಒಳ್ಳೆ ಬಣ್ಣ ಸಹ ಬರುತ್ತೆ. ಇದು ಈಸಿಯಾಗಿ ನೀವು ಮನೆಯಲ್ಲಿ ಬೆಳ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ. ಇಷ್ಟು ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಇಲ್ಲಿ ಹಾಕ್ಕೊಳ್ಳೋಣ. ಈ ಗೊಜ್ಜು ಕಹಿನೇ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಕಹಿ ಇರುತ್ತೆ. ಇದಕ್ಕೆ ಹದವಾಗಿ ಉಪ್ಪು, ಹುಳಿ, ಖಾರ ಮೂರೂ ಬಿದ್ದರೆ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಯಿ ರುಚಿ ಹಾಳಾಗಿದೆ ಅಂತ ಅನ್ನುವಾಗೆಲ್ಲ ನಮ್ಮ ಮನೇಲಿ ಇದನ್ನು ಮಾಡಿಕೊಡ್ತಾ ಇದ್ರು. ನಮ್ಮ ಟೇಸ್ಟಿಂಗ್ ಬಡ್ಸ್ನ ಇದು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಒಂದು 3 ನಿಮಿಷ ಎಣ್ಣೆಯಲ್ಲಿ ಹುರಿದ ಆದಮೇಲೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನು ಚೆನ್ನಾಗಿ ಕಿವುಚಿ ಅದರ ರಸವನ್ನು ತೆಗೆದು ಹಾಕ್ತಾ ಇದ್ದೀನಿ. ಇದು ಕಹಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಮಗೆ ಹುಳಿ ಮತ್ತು ಸಿಹಿ ಎಲ್ಲ ಬೀಳಬೇಕು, ಆವಾಗಲೇ ಇದು ಚೆನ್ನಾಗಾಗೋದು. ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸಿಪ್ಪೆಗೆ ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಬೀಳಬೇಕು. ನಂತರ ಒಂದು 2 ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಾಕಿರೋದು ಜೋನಿ ಬೆಲ್ಲ, ನೀವು ಯಾವ್ದು ಸಹ ಹಾಕ್ಕೊಳ್ಬೋದು. ಸಿಹಿನೂ ಸ್ವಲ್ಪ ಮುಂದಾಗಿಯೇ ಇರಬೇಕು ಇದಕ್ಕೆ, ಸೊ ಬೆಲ್ಲವನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದನ್ನು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ. ಒಂದು 3-4 ನಿಮಿಷ ಬೇಯಲಿ. ಅಷ್ಟರೊಳಗೆ ನಾನು 1¼ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಅರ್ಕೊಂಡು ಬರ್ತೀನಿ. ಕಾಯಿ ಹಾಕೋದು ಆಪ್ಷನಲ್ ಇಲ್ಲಿ, ಆದರೆ ಕಾಯಿ ಹಾಕಿದ್ರೆ ಗೊಜ್ಜು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನುಣ್ಣಗೆ ಕಾಯಿಯನ್ನು ರುಬ್ಬಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಸಿಪ್ಪೆ ಸ್ವಲ್ಪ ಮೆತ್ತಗಾಗಿದೆ. ಇಷ್ಟಾದಮೇಲೆ ನಾವು ರುಬ್ಬಿರುವಂತಹ ತೆಂಗಿನಕಾಯಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ನೀವು ಕುದಿಸಿ ಇಟ್ಕೊಂಡ್ರೆ ಒಂದು 3-4 ದಿನ ಇರುತ್ತೆ. ಫ್ರಿಜ್ನಲ್ಲಿ ಇಟ್ಟರೆ ಒಂದು 15 ಡೇಸ್ ಅಂತೂ ಇಟ್ಕೊಂಡು ತಿನ್ಬೋದು. ದೋಸೆ ಚಪಾತಿಗಿಂತ ಇದು ಬಿಸಿ ಬಿಸಿ ಅನ್ನದ ಜೊತೆ ಕಲಸಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದು ಕುದೀತಾ ಇದೆ ಅನ್ನುವಾಗ ನಾನಿಲ್ಲಿ ರಸಂ ಪುಡಿಯನ್ನು ಹಾಕ್ತಾ ಇದ್ದೀನಿ, ಅಥವಾ ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸಾರಿನ ಪುಡಿಯ ಬದಲಾಗಿ ನೀವು ಅಚ್ಕಾರದ ಪುಡಿ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಕೋಬೋದು. ಸಾರಿನ ಪುಡಿನೇ ಹಾಕಬೇಕಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ. 1½ ಚಮಚದಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಾನು ಮಾಡಿರುವಂತಹ ಸಾರಿನ ಪುಡಿ ಪೂರ್ತಿ ಬ್ಯಾಡ್ಗಿ ಮೆಣಸಿಂದಾಗಿರೋದ್ರಿಂದ ಅಷ್ಟು ಖಾರ ಇಲ್ಲ ಇಲ್ಲಿ. ಹಾಗಾಗಿ 1¼ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಅಚ್ಕಾರದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1¾ ನಿಮಿಷ ಇದು ಕುದಿಸ್ಕೋತೀನಿ. ಬೇಕಿದ್ರೆ ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು
ಹಣ್ಣನ್ನು ಸೇರಿಸ್ಕೊಳ್ಬೋದು. ಇದು ಕುದ್ದಾಗಿ ಗಟ್ಟಿಯಾಗತ್ತೆ, ತಣ್ಣಗಾದ್ಮೇಲೆ ಮತ್ತು ಸಹ ಗಟ್ಟಿಯಾಗತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ. ಸೊ ನಾನು ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸಿಟ್ಕೋತೀನಿ ಎಣ್ಣೆ ಎಲ್ಲ ಬಿಡೋ ತನಕ. ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಎಲ್ಲ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಒಳ್ಳೆ ಕಿತ್ತಲೆ ಹಣ್ಣಿನಲ್ಲೇ ಒಂದು ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ. ಅದರೊಟ್ಟಿಗೆ ಅಂತೂ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಚೆನ್ನಾಗಿ ಕುದ್ದಿದೆ. ಇಷ್ಟ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಂಪ್ಲೀಟ್ಲಿ ಆಪ್ಷನಲ್, ಕೆಲವರು ಹಾಕೋದಿಲ್ಲ ಇದಕ್ಕೆ, ನಾನು ಚೆನ್ನಾಗಾಗತ್ತೆ ಅಂತ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಕಿತ್ತಲೆ ಸಿಪ್ಪಿನ ಗೊಜ್ಜು ಅಥವಾ ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜು ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಣ್ಣನ್ನು ತಂದಾಗ ಸಿಪ್ಪೆಯನ್ನು ಬಿಸಾಕದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.